संक्रंदितोरन्ति शिशुश्च पित्रो राश्लिष्टवत्य विवर्जिता सदा अनुग्रहस्त्वं मयि चैवमेव निरौपदौ मम सर्वकामः। श्रीराम जय जयाराम आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। सज्जनान् करुणाकरानुगृहीतवान् भगवान् भवान् राम राम रमापते रमतां मनः त्वयि मे सदा। ಎಂದೆಂದಿಗೂ ನಿನ್ನಲ್ಲಿ ನನ್ನ ಮನಸ್ಸು ನೆಲೆಗೊಳ್ಳಲಿ. ಹತ್ತು ರೀತಿಯ ಯೋಚನೆಗಳಿಂದ ನನ್ನ ಮನಸ್ಸು ಕಂಗೆಟ್ಟು ಸತ್ಯವನ್ನು ತಿಳಿಯುವಲ್ಲಿ ಸೋತು ಇನ್ಯಾವುದಕ್ಕೋ ನನ್ನ ಬುದ್ಧಿಶಕ್ತಿಯನ್ನು ಬಲಿಕೊಟ್ಟು ತೋಳ್ಬಲವನ್ನು ದುರುಪಯೋಗಪಡಿಸಿಕೊಳ್ಳುವ ಹೊತ್ತು ಅದು ಹಾಳಾಗದಿರಲಿ, ಅದು ನಿನ್ನ ನೆನಪಿಗಾಗಲಿ ಅಂತ ರಾಮಚಂದ್ರನನ್ನು ಪ್ರಾರ್ಥಿಸ್ತಾ ಶ್ರೀರಾಮಚಂದ್ರನ ಬಾಣದಿಂದ ಹತ್ತು ತಲೆಯವ ಇಪ್ಪತ್ತು ತೋಳಿನವ ಹೇಗೆ ಕಂಗೆಟ್ಟು ಲೋಕದಲ್ಲಿ ಎಲ್ಲವನ್ನೂ ನನ್ನ ಸಾಮರ್ಥ್ಯದಿಂದ ಗೆದ್ದು ಹೆಣ್ಣು ಹೊನ್ನು ಮಣ್ಣು ಈ ಎಲ್ಲವೂ ನನ್ನದ್ದಾಗಬೇಕು ಅಂತ ಬಯಸಿದವನಿಗೆ ಕೊನೆಗೆ ಮಣ್ಣೇ ಗತಿಯಾಯಿತು. ಎಂಥವರೆಂಥವರು ಈ ನೆಲದಲ್ಲಿ ಆಳಿ ಹೋಗಿದ್ರು, ಎಲ್ಲರೂ ಒಂದಲ್ಲ ಒಂದು ದಿವಸ ಆಡಳಿತದ ಹಕ್ಕನ್ನು ಸಾಧಿಸಲಿಕ್ಕೆ ಹೋದವರು ಮಣ್ಣಾಗಿದ್ದಾರೆ ಅನ್ನುವ ಈ ರಾವಣ ಸಂಹರಣದ ಚಿತ್ರಣವನ್ನು ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಅವನ ಭೀಕರತೆ ನಮ್ಮೊಳಗೂ ಸೇರಿಕೊಂಡಿದೆ. ರಾವಣ ಅಂದು ಸತ್ತಿರಬಹುದು, ಆದರೆ ಇನ್ನೂ ಜೀವಂತಿಕೆಯಲ್ಲಿ ಉಳಿಯುವುದಕ್ಕೆ ನಾವೇ ಸಹಕಾರ ಕೊಟ್ಟು ನಮ್ಮ ಹತ್ತು ಬಗೆಯ ಹುಚ್ಚು ಮನಸ್ಸು ಯೋಚನೆಗಳನ್ನು ಎಲ್ಲೆಂದರಲ್ಲಿ ಹಾದು ಹೋಗುವುದಕ್ಕೆ ಚದುರಿ ಹೋಗುವುದಕ್ಕೆ ಬಿಟ್ಟಿದ್ದೇವೆ ಅನ್ನುವುದರಿಂದಾಗಿಯೇ ನಾವು ಮತ್ತೆ ಮತ್ತೆ ರಾಮನನ್ನು ಪ್ರಾರ್ಥಿಸಬೇಕಿದೆ, ಮತ್ತೆ ಹನುಮನ ಅನುಗ್ರಹವನ್ನು ಪಡೆಯಬೇಕಿದೆ ಅನ್ನುವುದನ್ನು ಈ ಚಿತ್ರಣದಿಂದ ನಾವು ಕಂಡೆವು. ಸಂಹರಣವಾಯಿತು. ಮರಳಿ ರಾಜ್ಯಕ್ಕೆ ತೆರಳುವ ಹೊತ್ತಿನಲ್ಲಿ ನಾವಿದ್ದೇವೆ. ದಶ ಎಂಬುದಕ್ಕೆ ಪೂರ್ಣ ಎಂಬ ಅರ್ಥವನ್ನು ಇಟ್ಟುಕೊಂಡಾಗ ಪೂರ್ಣ ಪ್ರಮತಿ ಇದ್ದರೆ ತೊಂದರೆ ಇಲ್ಲ, ಆದರೆ ಹತ್ತು ಬಗೆಯ ಚಿಂತನೆಗಳು ಹತ್ತು ವಿರುದ್ಧ ದಿಕ್ಕಿನ ಚಿಂತನೆಗಳಿದ್ದಾಗ ಅಲ್ಲಿ ಸಮತೋಲನ ಇಲ್ಲದೆ ಹೋದರೆ ರಾವಣನಂತೆ ಆಗ್ತೇವೆ ನಾವು ಅನ್ನುವುದನ್ನು ಹತ್ತು ತಲೆಗಳು ಸೂಚಿಸ್ತವೆ. ಹತ್ತು ತಲೆ ಅಂದರೆ ಒಂದು ಕಡೆ ಐದು, ಇನ್ನೊಂದು ಕಡೆ ನಾಲ್ಕು, ಅದರಲ್ಲೇ ಸಮತೋಲನ ಇಲ್ಲ ಅನ್ನುವುದು ಸೂಚಿತವಾಗಿದೆ. ಹೀಗೆ ಅಂತಹ ರಾವಣನನ್ನು ಸಂಹಾರ ಮಾಡುವವನು ಅಂತ ಹೇಳಿ ಅದನ್ನು ಪಾದುಕೆಯನ್ನು ಇಟ್ಟು ಆ ಚಿಂತನೆಯನ್ನು ಇಟ್ಟುಕೊಂಡು ತಾನು ರಾಮಸೇವಕ ಎಂಬ ಭಾವನೆಯನ್ನು ಹೊಂದಿ ಅವನು ರಾಮನ ಕೆಲಸವನ್ನು ಮಾಡಿದ್ದಾನೆ. ಅವನ ಭಾವನೆ ಹೇಗಿತ್ತು ಅಂತ ಹೇಳಿದರೆ, ಯಾವಾಗ ನಾನು ರಾಮನ ಪಾದವನ್ನು ನೋಡ್ತೇನೆ, ಯಾವಾಗ ಈ ಭೂಮಿ ಅವನ ಒಂದು ಆಡಳಿತದಲ್ಲಿ ಸುಂದರಗೊಳ್ತದೆ, ಇನ್ನಷ್ಟು ಸುಂದರಗೊಳ್ತದೆ ಅಂತ ಯೋಚನೆ ಮಾಡ್ತಾ ಅವನು ಕಾಲ ಕಳೀತಾ ಇದ್ದಂತೆ. ಆ ನಂತರ ರಾಮನ ಬಂದ ಸುದ್ದಿ ಅದನ್ನು ಕೇಳಿ ಹರ್ಷಿತನಾಗ್ತಾನೆ. ಅದನ್ನೆಲ್ಲ ಮತ್ತೆ ರಾಮನಿಗೆ ಒಪ್ಪಿಸ್ತಾನೆ. ಈ ರೀತಿ ಭರತ ಮನಸ್ಥಿತಿಯನ್ನು ಇಟ್ಟುಕೊಂಡಿದ್ದ. ಆ ನಂತರ ರಾಮನಿಗೆ ಎಲ್ಲವನ್ನು ಕೂಡ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಚಿತ್ರದಲ್ಲಿ ನಾವು ಎಲ್ಲ ಬಗೆಯ ಭಗವಂತನ ಗುಣಗಳ ಮಣಿಗಳನ್ನು ಚಿತ್ರದ ರೂಪದಲ್ಲಿ ನಾವು ಕಾಣ್ತಾ ಇದ್ದೇವೆ. ಶ್ರೀರಾಮಚಂದ್ರನ ದರ್ಶನವನ್ನು ಅವನ ಆ ಕಾರುಣ್ಯ ತುಂಬಿದ ಕಣ್ಣುಗಳಿಂದ
ನಮ್ಮನ್ನು ಅನುಗ್ರಹಿಸ್ತಾ ಇರುವ ದಿಟ್ಟಿಸ್ತಾ ಇರುವಂತಹ ಪ್ರಸಾದ ದರ್ಶನವನ್ನು ನೋಡ್ತಾ ಇದ್ದೇವೆ. ಗುರುಗಳ ಪಾದಾರವಿಂದಕ್ಕೆ ಸ್ಥಿರ ಸಾಷ್ಟಾಂಗ ನಮಸ್ಕಾರ ಮಾಡಿದೆ ಮಾಡ್ತಾ ಈ ದಿನ ಗುರುಗಳ ಸೇವೆಯಲ್ಲಿ ಭಾಗಿಯಾಗಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ತಮ್ಮ ಪರಮ ಗುರುಗಳ ಬಗ್ಗೆ ನಾನೊಂದು ಮಾತು ಹೇಳಬೇಕು ಅಂತ ನಾನು ಬಯಸ್ತೀನಿ. ಹಿಂದೆ ಅವರು 1991 ಇಂಗ್ಲೆಂಡಲ್ಲಿ ವಿದೇಶಿ ಪ್ರವಾಸಕ್ಕೆ ಬಂದರು. ಅವರು ಮತ್ತೆ ಪೆಜತಾಯ ಮತ್ತೆ ಇನ್ನೊಬ್ರು ಗುಂಪಿನಿಂದ ಸುಮಾರು ಜನ ವಾಸ ವಿದ್ಯಾಭವನದಲ್ಲಿ. ನಂದು ಅಲ್ಲಿ ಪ್ರದರ್ಶನ ಇತ್ತು. ಆ ಸಮಯದಲ್ಲಿ ಸ್ವಾಮಿಗಳು ನನ್ನನ್ನು ಮಾತ್ರ ಊಟಕ್ಕೆ ಕರೀತಾ ಇದ್ರು ಪ್ರತಿ ದಿವಸನು ಅಲ್ಲಿ. ಅನಂತರದಲ್ಲಿ ಅವರು ಅಮೆರಿಕ ಪ್ರವಾಸ ಹೀಗೆ ಮುಂದುವರೆದ್ರು. ಅತ್ಯಂತ ಪ್ರೀತಿಯಿಂದ ನನ್ನ ಮೇಲಿನ ಬಹಳ ಒಂದು ಕಳಕಳಿಯಿಂದ ಗುರುಗಳು ಮಾತಾಡ್ತಾ ಇದ್ರು. ನನಗೆ ತುಂಬಾ ಆಶ್ಚರ್ಯ ಆಯಿತು ಆ ಒಂದು ಸುಸಂದರ್ಭನ. ಈ ಸಮಯದಲ್ಲಿ ನನ್ನ ಕಲೆಯನ್ನ ಗುರುತಿಸಿ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ. ಶ್ರೀ ಗೋವಿಂದರಾಜ್ ಅವ್ರನ್ನ ಎಲ್ಲಾರನ್ನು ಈ ಸಮಯದಲ್ಲಿ ನಾನು ನೆನೆಸ್ಕೊಳ್ತೇನೆ. ಕೃತಜ್ಞತೆಗಳು. ನಮಸ್ಕಾರ.